ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಕಾಂತಕ್ಷೇತ್ರ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದ ಮೂಲಕ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಮಾಡುತ್ತದೆಯೇ ಎನ್ನುವುದನ್ನು ಪರೀಕ್ಷಿಸೋಣ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳೆಂದರೆ ಬ್ಯಾಟರಿ ಧಾರಕಕ್ಕೆ ಜೋಡಿಸಲಾದ ಎರಡು ಒಂದು ಪಾಯಿಂಟ್ ಐದು ವೋಲ್ಟ್ ಬ್ಯಾಟರಿಗಳು ಹಾಗೂ ಬ್ಯಾಟರಿಗೆ ಸಂಪರ್ಕ ನೀಡಲು ಮೊಸಳೆ ಕ್ಲಿಪ್ಪುಗಳು ದಿಕ್ಸೂಚಿ ಇಪ್ಪತ್ತು ಜಿ ಅಥವಾ ಅದಕ್ಕಿಂತ ದಪ್ಪನೆಯ ತಾಮ್ರದ ತಂತಿ ಕಟರ್ ಮತ್ತು ದಂಡಕಾಂತ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಅದರ ತುದಿಗಳ ಮೇಲಿರುವ ಅವಾಹಕ ಹೊದಿಕೆಯನ್ನು ಕಟರ್ ಬಳಸಿ ಕೆರೆದು ತೆಗೆಯಿರಿ ಮೊಸಳೆ ಕ್ಲಿಪ್ಪುಗಳನ್ನು ಅವಾಹಕ ಹೊದಿಕೆ ತೆಗೆದ ತಂತಿಯ ಎರಡು ತುದಿಗಳಿಗೆ ಜೋಡಿಸಿ ವಿದ್ಯುತ್ ಹರಿಯುತ್ತಿರುವ ತಂತಿಯನ್ನು ಮೊಸಳೆ ಕ್ಲಿಪ್ಗಳ ಸಹಾಯದಿಂದ ದಿಕ್ಸೂಚಿಯ ಬಳಿ ತನ್ನಿ ನೀವು ತಂತಿಯನ್ನು ದಿಕ್ಸೂಚಿಯ ಹತ್ತಿರಕ್ಕೆ ತಂದಾಗ ಕಾಂತಸೂಜಿ ವಿಚಲನೆಗೊಳ್ಳುವುದನ್ನು ಗಮನಿಸಿ ಈಗ ಒಂದು ದಂಡ ಕಾಂತವನ್ನು ಸೂಜಿಯ ಬಳಿ ತನ್ನಿ ದಿಕ್ಸೂಚಿಯ ಬಳಿ ವಿದ್ಯುತ್ ಹರಿಯುತ್ತಿರುವ ತಂತಿಯು ಬಂದಾಗ ದಿಕ್ಸೂಚಿಯು ವಿಚಲನೆಗೊಂಡಂತೆ ಇಲ್ಲೂ ವಿಚಲನೆಗೊಳ್ಳುವುದನ್ನು ಗಮನಿಸಿ ದಿಕ್ಸೂಚಿಯು ಕಾಂತೀಯಗೊಳಿಸಿದ ಸೂಚಿಯನ್ನು ಹೊಂದಿದೆ ಅದು ಭೂಮಿಯ ಕಾಂತಕ್ಷೇತ್ರದೊಂದಿಗೆ ಹೊಂದಿಸಲ್ಪಟ್ಟಿದೆ ಆದ್ದರಿಂದ ಇದು ಭೂಮಿಯ ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ದಂಡಕಾಂತವನ್ನು ದಿಕ್ಸೂಚಿಯ ಬಳಿ ತಂದಾಗ ದಿಕ್ಸೂಚಿಯು ಭೂಮಿಯ ಕಾಂತಕ್ಷೇತ್ರಕ್ಕಿಂತ ದಂಡಕಾಂತದ ಕಾಂತಕ್ಷೇತ್ರವನ್ನು ಅನುಭವಿಸುತ್ತದೆ ಆದ್ದರಿಂದ ಸೂಜಿ ವಿಚಲನೆಗೊಳ್ಳುತ್ತದೆ ಇದು ದಂಡಕಾಂತದ ಸಾಮೀಪ್ಯದಿಂದ ಸಂಭವಿಸುತ್ತದೆ ದಿಕ್ಸೂಚಿ ಒಂದು ಅಯಸ್ಕಾಂತದೊಂದಿಗೆ ಹೇಗೆ ವರ್ತಿಸುತ್ತದೆಯೋ ಅದೇ ರೀತಿ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಅಥವಾ ವಾಹಕದೊಂದಿಗೂ ವರ್ತಿಸುತ್ತದೆ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿ ಅಥವಾ ವಾಹಕವು ಕಾಂತೀಯ ಗುಣ ಅಥವಾ ಕಾಂತಕ್ಷೇತ್ರವನ್ನು ಹೊಂದಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ ಇದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಉಂಟುಮಾಡುವ ವಿದ್ಯುತ್ ಕಾಂತೀಯ ಪರಿಣಾಮವಾಗಿದೆ ನೀವು ಇದನ್ನು ಪ್ರಯತ್ನಿಸಿ ದಂಡಕಾಂತವನ್ನು ಬಳಸಿ ಸೂಜಿಯೊಂದನ್ನು ಕಾಂತೀಯಗೊಳಿಸಿ ಅದನ್ನು ದಾರಕ್ಕೆ ಕಟ್ಟಿ ದಾರವನ್ನು ಬಳಸಿ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಹತ್ತಿರ ಈ ಸೂಜಿಯನ್ನು ತೂಗು ಹಾಕಿ ಈಗ ಸೂಜಿಯ ವರ್ತನೆಯಲ್ಲಿ ಯಾವ ಬದಲಾವಣೆಯನ್ನು ನೀವು ಗಮನಿಸುವಿರಿ